ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಟೂಟಿ ಪ್ರೂಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಪಪ್ಪಾಳಿ ಗಿಡ ಏನಾದರೂ ಮನೆಯಲ್ಲಿ ಇದ್ದಾಗ ಈ ಥರ ಈಸಿಯಾಗಿ ಮನೆಯಲ್ಲಿಯೇ ಸುಲಭವಾಗಿ ಟೂಟಿ ಫ್ರೂಟಿನ ಮಾಡ್ಕೊಳ್ಳಿ ಯಾವುದೋ ಒಂದು ಸ್ವೀಟ್ಗಾದರೆ ಆಗಿರ್ಬೋದು ಅಥವಾ ಬ್ರೆಡ್ ಆಗಿರ್ಬೋದು ಏನೋ ಒಂದು ಸ್ವೀಟ್ ಮಾಡಬೇಕು ಅಂತ ಅಂದರೆ ಟೂಟಿ ಫ್ರೂಟಿ ಪ್ರೂಟಿ ಬೇಕಾಗತ್ತೆ ಅವಾಗ ಮನೆಯಲ್ಲಿಯೇ ಈಸಿಯಾಗಿ ಈ ಥರ ನೀವು ಟೂಟಿ ಫ್ರೂಟಿನ ಮಾಡ್ಕೋಬಹುದು ಇವತ್ತು ತುಂಬಾ ವಿಶೇಷವಾಗಿರೋ ದಿನ ಅಂತ ಅಂದರೆ ಹ್ಯಾಪಿ ರಿಪಬ್ಲಿಕ್ ಡೇ ಅಂತಲೇ ಹೇಳಬಹುದು ಇವತ್ತು ರಿಪಬ್ಲಿಕ್ ಡೇ ಜನವರಿ ಇಪ್ಪತ್ತಾರು ಹಾಗಾಗಿ ನಾನು ಇವತ್ತು ಸ್ವಲ್ಪ ಕಲರ್ ಆಗಿ ಸ್ವಲ್ಪ ಚೇಂಜ್ ಆಗಿ ಇರಲಿ ಅಂಥೇಳಿ ಟ್ಯೂಟಿ ಪ್ರೂಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರತ್ತೆ ಯಾವುದೇ ಥರದ ಸ್ವೀಟ್ ಮಾಡಬೇಕು ಅಂತಂದರೆ ಕೇಕ್ ಆಗಿರ್ಬೋದು ಅಥವಾ ಬ್ರೆಡ್ಡಿಂದು ಮೊದಲೇ ಹೇಳಿದ್ನಲ್ವಾ ಆ ಥರ ಸ್ವೀಟ್ ಏನಾದರೂ ಮಾಡುವಾಗ ಈ ಥರ ಸ್ವಲ್ಪ ಟ್ಯೂಟಿ ಪ್ರೂಟಿ ಬೇಕಾಗತ್ತೆ ಹಾಗಾಗಿ ನಾವು ಮನೆಯಲ್ಲಿಯೇ ಪಪ್ಪಾಳಿ ಗಿಡ ಏನಾದರೂ ಇದ್ದರೆ ಈ ಥರ ಈಸಿಯಾಗಿ ನೀವು ಮನೆಯಲ್ಲಿಯೇ ಮಾಡಿಕೊಂಡು ಯಾವಾಗ ಬೇಕಾದರೂ ಹಾಕ್ಲಿಕ್ಕೆ ತುಂಬ ಈಸಿಯಾಗಿರುತ್ತೆ ಇವಾಗ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಇದಿಷ್ಟು ನಾನು ಪಪ್ಪಾಯಿ ಕಾಯಿ ತೊಗೊಂಡಿದ್ದೀನಿ ಅಂದರೆ ಪಪ್ಪಾಳಿ ಗಿಡದ್ದು ಕಾಯಿ ಇರಬೇಕು ಹಣ್ಣಾಗಿರಬಾರ್ದು ಕಾಯಿ ಇರಬೇಕು ನೋಡಿ ಕಾಯಿ ಅಂತ ಅಂದರೆ ಜಾಸ್ತಿ ಎಳೆದು ಕೂಡ ಇರಬಾರ್ದು ಸ್ವಲ್ಪ ಮೀಡಿಯಮ್ದಲ್ಲಿ ಹಚ್ಚಗೆ ಇರುವಂತಹ ಪಪ್ಪಾಳಿ ಕಾಯಿ ಹಾಗೆ ಒಂದು ಅರ್ಧ ಬಟ್ಲ ಸಕ್ಕರೆ ತೊಗೊಂಡಿದ್ದೀನಿ ಕಲರ್ ತೊಗೊಂಡಿದ್ದೀನಿ ಫುಡ್ ಕಲರ್ ಆರೆಂಜ್ ಮತ್ತು ಗ್ರೀನ್ ಕಲರ್ ತೊಗೊಂಡಿದ್ದೀನಿ ನಂತರ ಇಲ್ಲಿ ಎರಡು ಪಾತ್ರೆಯನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಹಾಗೆ ಕಟ್ ಮಾಡಲಿಕ್ಕೆ ಚಾಕು ಅದು ತಗೊಂಡಿದ್ದೀನಿ ನಂತರ ಎರಡು ಪಾತ್ರೆಯನ್ನು ಗ್ಯಾಸ್ ಮೇಲೆ ಎರಡು ಸೈಡಲ್ಲಿ ಇಟ್ಕೊಂಡು ಒಂದು ದೊಡ್ಡ ಪಾತ್ರೆಯಲ್ಲಿ ಸ್ವಲ್ಪ ನೀರು ಜಾಸ್ತಿ ಹಾಕಿ ಇಟ್ಕೊಂಡಿದ್ದೀನಿ ನಂತರ ಇನ್ನೊಂದು ಸಣ್ಣ ಪಾತ್ರೆದ್ರೊಳಗೆ ಸ್ವಲ್ಪ ನೀರನ್ನು ಹಾಕೊಂಡಿದ್ದೀನಿ ಹಾಕೊಂಡು ಅಂದರೆ ಸಕ್ಕರೆ ಪಾಕನ ಮಾಡ್ಕೋಬೇಕು ಪಾಕ ಅಂತ ಅಂದರೆ ಪಾಕ ಅಂತ ಪೂರ್ತಿ ಏನಿಲ್ಲ ಸ್ವಲ್ಪ ಸಕ್ಕರೆ ಕರಗಿಸ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಳ್ಳಿಕ್ಕೆ ಮಾತ್ರ ನಾನು ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ ಸಣ್ಣ ಉರಿ ಇಟ್ಕೊಂಡು ಕುದಿಸ್ಕೊಳ್ಬೇಕು ನೀರು ಜಾಸ್ತಿನೇ ಹಾಕೊಂಡಿದ್ದೀನಿ ಜಾಸ್ತಿ ಹಾಕೊಂಡಾದ್ಮೇಲೆ ಸ್ವಲ್ಪ ಕುದಿ ಬರಬೇಕು ಅಲ್ಲಿವರೆಗೂ ಇವಾಗ ನಾನು ಪಪ್ಪಾಳಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಇದು ಕಾಯಿ ಇರುವಂತಹ ಪಪ್ಪಾಳಿಕಾಯಿ ತಗೊಂಡಿದ್ದೀನಿ ಮೇಲ್ಗಡೆ ಇರುವಂಥ ಈ ತರದ ಸಿಪ್ಪೆನ ತೆಗೆದಿಟ್ಕೊಳ್ಳಿ ನೋಡಿ ಒಳಗಡೆ ಎಲ್ಲ ಸ್ವಲ್ಪ ವೈಟ್ ಆಗಿರಬೇಕು ನೋಡಿ ಈ ಥರ ಬೀಜ ಅಥವಾ ಹಣ್ಣು ಏನೂ ಆಗಿರಬಾರ್ದು ಈ ಥರ ನೋಡಿ ವೈಟ್ ಆಗಿರಬೇಕು ನಂತರ ಅದು ನೀರು ಕೂಡ ಸಣ್ಣದಾಗಿ ಕುದಿ ಬರ್ತಾ ಇದೆ ಈ ಥರ ಸಣ್ಣ ಸೈಜಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಪಪ್ಪಾಳೆಯನ್ನು ಹಾಕ್ತಾಯಿದ್ದೀನಿ ನೋಡಿ ಈ ಬಾಂಡ್ಲೆ ಒಳಗೆ ಹಾಕ್ತಾಯಿದ್ದೀನಿ ಅಂದರೆ ಈ ಪಾತ್ರೆ ಇದ್ರೊಳಗೆ ಇದು ಕೂಡ ಸಕ್ಕರೆದು ನೋಡಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಪಪ್ಪಾಳಿ ಕೈದು ಇದ್ದೀನಿ ನೋಡಿ ತುಂಬಾ ಈಸಿಯಾಗಿರುತ್ತೆ ಜಾಸ್ತಿ ಟೈಮ್ ತಗೊಳ್ಳೋಂಗಿಲ್ಲ ಈ ಥರ ನಾವು ಮನೆಯಲ್ಲಿಯೇ ಮಾಡಿ ಸ್ವೀಟು ಅಂದರೆ ಕೇಕು ಏನಾದರೂ ಮಾಡಬೇಕು ಅಂತ ಅಂದಾಗ ಈ ಥರ ಹಾಕ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನು ನೀರೊಳಗೆ ಹಾಕ್ಕೊಂಡು ಇದು ಕೂಡ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಳ್ಬೇಕು ಜಾಸ್ತಿ ಏನಿಲ್ಲ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಇದು ಸಕ್ಕರೆ ನೀರು ಸಕ್ಕರೆ ನೀರನ್ನು ಸ್ವಲ್ಪ ನೋಡಿ ಕಡಿಮೆನೆ ಹಾಕೊಳ್ಳಿ ನನಗೆ ಮತ್ತೆ ಬೇಕು ಅಂಥೇಳಿ ಸ್ವಲ್ಪ ನಾನು ಜಾಸ್ತಿ ನೀರು ಇಟ್ಕೊಂಡು ಹಾಗೆ ಒಂದು ಅರ್ಧ ಕಪ್ಪನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟು ನೋಡಿ ಸಣ್ಣದಾಗಿ ಕುದಿ ಬರ್ತಾ ಇದೆ ಇವಾಗ ಕೆಳಗಡೆ ಇಳಿಸಿ ಇಡ್ತಾ ಇದ್ದೀನಿ ಇದು ಸಕ್ಕರೆ ಹಾಕಿರೋ ಅಂತ ನೀರು ನೋಡಿ ಇದು ಕೂಡ ಕುದಿ ಬರ್ತಾ ಇದೆ ಇದನ್ನು ಕೂಡ ಹತ್ತರಿಂದ ಹದಿನೈದು ನಿಮಿಷ ಸಾರಿ ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಇವಾಗ ಕೆಳಗಡೆ ಇದನ್ನು ಕೂಡ ಇಳಿಸಿ ಇಡ್ತಾ ಇದ್ದೀನಿ ಇವಾಗ ಒಂದು ಪ್ಲೇಟ್ ಮುಚ್ಚಿ ನೀರನ್ನೆಲ್ಲ ನಾನು ಈ ಥರ ಸೋಸಿ ಇಟ್ಕೊಂಡಿದ್ದೀನಿ ನೋಡಿ ಕಂಪ್ಲೀಟಾಗಿ ನೀರೆಲ್ಲ ತಕ್ಕೊಳ್ಬೇಕು ನೋಡಿ ಹಾಗೆ ಪ್ಲೇಟ್ ಒಳಗೆ ಹಾಕೊಂಡು ನೀರೆಲ್ಲ ಹೋದಾದ ಮೇಲೆ ಇವಾಗ ನಾನು ಫುಡ್ ಕಲರ್ನ ತಗೊಂಡಿದ್ದೀನಿ ಗ್ರೀನ್ ಕಲರ್ ಆರೆಂಜ್ ಕಲರ್ ಇದೆ ಮತ್ತು ಯೆಲ್ಲೋ ಕಲರ್ ಬೇರೆ ಕಲರ್ ಏನಾದರೂ ಇದ್ದರೆ ಯೂಸ್ ಮಾಡ್ಕೊಳ್ಳಿ ಇವಾಗ ಫುಡ್ ಕಲರ್ ಮೇಲೆ ಸ್ವಲ್ಪ ಸ್ವಲ್ಪ ನಾನು ಇಲ್ಲಿ ಕುದಿಸಿ ಇಟ್ಕೊಂಡಿರುವಂಥ ಪಪ್ಪಾಳಿ ಕಾಯ್ದು ಇದ್ದೀನಿ ನೋಡಿ ಗ್ರೀನ್ ಕಲರ್ ಮೇಲೆ ಸ್ವಲ್ಪ ಹಾಗೆ ಆರೆಂಜ್ ಕಲರ್ ಮೇಲೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಂತರ ಇವಾಗ ಕುದಿಸಿ ಇಟ್ಕೊಂಡಿರುವಂತಹ ಸಕ್ಕರೆ ನೀರನ್ನು ಸ್ವಲ್ಪ ಇದ್ದೀನಿ ನೋಡಿ ನೋಡಿ ಇದಿಷ್ಟಿದ್ರೆ ಸಾಕು ಅಂದರೆ ಸ್ವೀಟಾಗಿ ಚೆನ್ನಾಗಿ ಹತ್ಕೊಳ್ಳುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಗ್ರೀನ್ ಕಲರ್ ಆರೆಂಜ್ ಕಲರ್ ನಂತರ ಸ್ವಲ್ಪ ನಾನು ಹಾಗೆ ಉಳಿಸಿ ಇಟ್ಕೊಂಡಿದ್ದೀನಿ ಅಂದರೆ ಕುದಿಸಿರುವಂತಹ ಪಪ್ಪಾಳಿಕಾಯಿದು ಸ್ವಲ್ಪ ವೈಟ್ ಆಗಿರಲಿ ಅಂಥೇಳಿ ನಾನು ಸ್ವಲ್ಪ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಅದಕ್ಕೂ ಕೂಡ ನಾನು ಸಕ್ಕರೆನ ಕುದಿಸಿ ಇಟ್ಕೊಂಡಿರುವಂಥ ಸಕ್ಕರೆ ನೀರು ಹಾಕಿ ಇದ್ದೀನಿ ಇದು ಸ್ವಲ್ಪ ನೀರೆಲ್ಲ ಸ್ವಲ್ಪ ಇಂಕೊಳ್ಬೇಕು ಅಂದರೆ ಸ್ವೀಟ್ ಆಗಿರಬೇಕು ಹಾಗಾಗಿ ನೋಡಿ ಇದಕ್ಕೂ ಕೂಡ ನಾನೀಗ ಸಕ್ಕರೆ ಪಾಕ ಹಾಕ್ತಾ ಇದ್ದೀನಿ ಅಂದ್ರೆ ಕುದಿಸಿ ಇಟ್ಕೊಂಡಿರುವಂತ ಇಟ್ಕೊಂಡಿದ್ದೀನಿ ಇದಕ್ಕೆ ನಿಮಗೆ ಏನಾದರೂ ಯಲ್ಲೋ ಕಲರ್ ಇದ್ರೆ ಅದನ್ನು ಕೂಡ ಸೇರಿಸಿ ಈ ತರ ಮಾಡಿ ಇಟ್ಕೊಳ್ಳಿ ಇದಕ್ಕೆ ಮತ್ತೆ ನಾವು ಕುದಿಸೋ ಟೈಮ್ ಒಂದು ಅರ್ಧ ಹೋಳು ಲಿಂಬೆಹಣ್ಣಿನ ರಸಾನ ಹಿಂಡತಾರು ಹಾಗಾಗಿ ಅರ್ಧ ಹೋಳು ಲಿಂಬೆ ನೋಡಿ ಸಕ್ಕರೆ ಪಾಕದೊಳಗೇ ಸ್ವಲ್ಪ ಒಂದು ಅರ್ಧ ಹೋಳು ಲಿಂಬೆಹಣ್ಣಿನ ಹಿಂಡಿ ಇದ್ರೆ ಸ್ವಲ್ಪ ಶೈನಿಂಗಾಗಿ ಬರುತ್ತೆ ಅಂತೇಳ್ಬಿಟ್ಟು ಲಿಂಬೆಹಣ್ಣಿನ ರಸನ ಹಿಂಡ್ತಾರೋ ನಾನು ಲಿಂಬೆಹಣ್ಣಿನ ರಸ ಏನು ಹಿಂಡ್ಕೊಂಡಿಲ್ಲ ಅಂದರೆ ಸದ್ಯಕ್ಕೆ ಉಪಯೋಗ ಆಗುವಷ್ಟು ಸ್ವಲ್ಪ ನಾನು ಮಾಡಿ ತೋರಿಸಿದ್ದೀನಿ ಇದೇ ಥರ ನೀವು ಏನಾದರೂ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಪಪ್ಪಾಳೆ ಗಿಡ ಏನಾದರೂ ಇದ್ದರೆ ಈ ಥರ ಎಳೆದಾಗಿರುವಂಥ ಜಾಸ್ತಿ ಎಳೆದಿನ್ನ ಏನಿಲ್ಲ ಜಾಸ್ತಿ ಹಣ್ಣಾಗಿದ್ದು ಬೇಡ ಸ್ವಲ್ಪ ಮೀಡಿಯಮ್ದಲ್ಲಿ ಹಚ್ಚಗಿರುವಂತಹ ಕಾಯಿ ತೊಗೊಂಡ್ಬಿಟ್ಟು ಈ ಥರ ಕಟ್ ಮಾಡಿಕೊಂಡು ಕಲರ್ನ ಸೇರಿಸಿ ಹಾಗೆ ಸಕ್ಕರೆನ ಸ್ವಲ್ಪ ಸಕ್ಕರೆ ನೀರನ್ನು ಸೇರಿಸ್ಬಿಟ್ಟು ಈ ಥರ ಈಸಿಯಾಗಿ ಮನೆಯಲ್ಲಿಯೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಇವಾಗ ನೋಡಿ ನೀರನ್ನೆಲ್ಲ ಅಂದರೆ ಸಕ್ಕರೆ ನೀರಿಂದಿದೆ ಒಳಗಡೆದ್ದೆಲ್ಲ ತೆಗೆದುಬಿಟ್ಟು ಈ ಥರ ನಾನು ಒಂದು ಪ್ಲೇಟ್ ಒಳಗೆ ಹಾಕಿ ಇಟ್ಕೊಂಡಿದ್ದೀನಿ ಪ್ಲೇಟ್ ಒಳಗೆ ಹಾಕಿ ಆದಮೇಲೆ ಬಿಸಿಲಲ್ಲಿ ಸ್ವಲ್ಪ ಒಣಗಿಸ್ಕೊಳ್ಬೇಕು ಹಾಗಾಗಿ ನೋಡಿ ಈ ಥರ ಮಾಡಿಕೊಂಡು ಬಿಸಿಲಲ್ಲಿ ಒಣಗಿಸ್ಕೊಂಡು ನಿಮಗೆ ಯಾವಾಗ ಬೇಕಾದರೂ ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ಹಾಗೆ ತಿನ್ನಲಿಕ್ಕೂ ಆಗತ್ತೆ ಹಾಗೆ ಏನಾದರೂ ಸ್ವೀಟ್ ಮಾಡಬೇಕು ಅಂತಂದರೆ ಉಪಯೋಗಕ್ಕೂ ಬರುತ್ತೆ ನೋಡಿದ್ರಲ್ವ ಸಿಂಪಲ್ ಆಗಿ ನೀವು ಒಂದು ಸರ್ತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದು ರಿಪಬ್ಲಿಕ್ ಡೇ ಇರೋದ್ರಿಂದ ನಾನು ಈ ಥರ ಡೆಕೋರೇಟ್ನ ಮಾಡಿದ್ದೀನಿ ಹಾಗೆ ಸಿಂಪಲ್ಲಾಗಿ ನೀವು ವೈಟ್ ವೈಟ್ ಹಾಗೆ ಇರೋದರಿಂದ ಸ್ವಲ್ಪ ಕಲರ್ ಅಂದರೆ ಯೆಲ್ಲೋ ಕಲರದು ಏನಾದರೂ ಬೇರೆ ಕಲರ್ ಇದ್ದರೆ ಅದಕ್ಕೆ ಸೇರಿಸ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್